ಹೇಳ್ರಪ್ಪ ಒಬ್ರು ಒಬ್ರು ಹೇಳಿ, ನಾನೇನು ಹೇಳೋದಿಲ್ಲ. ನೀವೇನು ಯಾರು ಹೇಳಿದ್ರು ಡೆಲ್ಲಿ ಹೋಗ್ತೀನಿ ಅಂತ ಇನ್ನು ತೀರ್ಮಾನ ಮಾಡಿಲ್ಲ? ನಂದಿನಿ ಕಾರ್ಯಕ್ರಮ ಸಂಬಂಧಪಟ್ಟ ಅವ್ರು ಕೇಳಿ, ನನಗೆ ಗೊತ್ತಿಲ್ಲ. ಸರ್ ಈಗ ಇವಾಗ ಏನಂದ್ರೆ, ಸರ್ ಈಗ ಜಾತಿ ಗಣತಿ ಜಾರಿ ಮಾಡ್ಬೇಕಂತೇಳಿ ರಾಯರೆಡ್ಡಿ ಅವರು ಒತ್ತಾಯ ಮಾಡಿದ್ರು. ಇವತ್ತು ಸರ್ ಈಗ ಇವತ್ತು ಸಿಂಧೂರಲ್ಲಿ ಘೋಷಣೆ ಮಾಡ್ಲಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಸಿ, ನಾನೇನು ಹೇಳಿದ್ದೀನಿ ಅಂತಂದರೆ, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡಿದ್ರು ಮೈಸೂರಿನಲ್ಲಿ. ಆ ಸಮಾವೇಶದಲ್ಲಿ ಹೇಳಿದ್ದೆ, ನಾನು ರಿಪೋರ್ಟನ್ನು ತಗೊಂಡಿದ್ದೀವಿ, ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸ್ಬೇಕು, ಅಲ್ಲಿ ಚರ್ಚೆ ಆಗಬೇಕು, ಆಮೇಲೆ ಅದು ಜಾರಿಯಾಗಿ ಮಾಡಬೇಕು, ಅದಾದಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಹೇಳಿರಬೇಕು ಅಂತ ಅನಿಸುತ್ತೆ. ಭೇಟಿ ಮಾಡಿದ್ರೆ ನಿಜ ಹೇಳೋದು ನಿಜ, ಬಟ್ ಯಾವಾಗ ಮಾಡ್ತೀವಿ? ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ ಅದನ್ನು. ಕ್ಯಾಬಿನೆಟ್ ಮುಂದೆ ಮಂಡಿಸಿ ನಾನು ಬ್ಯಾಕೋ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡಿ ಆಮೇಲೆ ಟಿಕೆಟ್ ಮುಂದಿನ ವಾರ ಅಂತ ಹೇಳಿಲ್ರಿ. ಸಿ, ಮುಂದಿನ ವಾರ ಅಂತ ಹೇಳಿಲ್ಲ. ಅವ್ರ ಅಭಿಪ್ರಾಯ, ಅವ್ರ ಒತ್ತಾಯ ಆಗಿರ್ಬೋದು, ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು. ಬಟ್ ಮುಂದಿನ ವಾರ ನಾವು ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಜೊತೆ ಕಮಿಟಿ ಅವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು, ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸ್ಬೇಕು. ಇವೆಲ್ಲ ಆಗಬೇಕಲ್ಲ ಪ್ರೊಸೀಜರು. ಅವ್ರ ಉದ್ದೇಶ ಏನು ಸರ್, ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ, ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ, ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ್ರೆ ಅಂತ. ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರಪ್ಪ, ಚರ್ಚೆ ಮಾಡಿದ್ದು. ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಓಕೆ, ಏ ಒಬ್ಬರು ಮಾತಾಡ್ರಿ ಸುಮ್ಮನೆ ನೀವು. ಅವರು ಈಗ ಅವ್ರ ಪ್ರಶ್ನೆ, ಏ ತಾಳ್ರಿ, ಅವ್ರು ಕೇಳ್ರಿ. ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ಡಿಸಿಷನ್ ಕೊಟ್ಟಿದೆ, ಅದು ನಾನು ಕ್ಯಾಬಿನೆಟ್ನಲ್ಲಿ ಮತ್ತು ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು. ಅವ್ರು ಯಾವ ಪಾರ್ಟಿಯವರು? ಜೆ ಡಿ ಎಸ್ನವರು, ಹಿರಿಯ ನಾಯಕ ಲೀಡರ್ ಅಲ್ವಾ? ಅವ್ರು ಹೇಳಿರೋದು ಸರಿ ಇದೆ ಇರಬೇಕು. ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಕುಮಾರಸ್ವಾಮಿ ಅವರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹೇಳಿ ಅದಕ್ಕೆ ಟೀಕೆ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರ ಪಕ್ಷದವ್ರೇ ಅಲ್ವಾ? ಅವ್ರು ಯಾರೋ ಏನಾಗಿದ್ದಾರೆ, ಅವರು ಕೋರ್ ಕಮಿಟಿ ಚೇರ್ಮನ್ರು. ಅವ್ರು ಹೇಳಿದ ಮೇಲೆ ಏನಂತ ಅರ್ಥ ಅರ್ಥ ಏನ್ರಿ ಅರ್ಥ? ಅದು ಮಾತಾಡಲ್ಲ ನೀವು. ಕುಮಾರಸ್ವಾಮಿ ಅವ್ರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರೆ ವೈಯಕ್ತಿಕವಾಗಿ? ಭಯ ಭಯ ಸರ್ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲ ಜೆ ಡಿ ಎಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಪುನಃ ಮತ್ತೆ ದಸರಾ ಮಾಡಲ್ವ ನಾವು? ಅದ್ರ ಅರ್ಥ ಏನು? ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ. ಕೇಳ್ರಿ, ನನ್ನ ಮಾತು ಕೇಳ್ರಿ. ನಾನು ಹೇಳ್ದವನು ನೀ ಹೇಳ್ದ ಕೇಳಲ್ಲ. ಸ್ಟೇಟ್ಮೆಂಟ್ ಮಾಡಿರೋನು ನಾನು. ಎವ್ರಿ ಇಯರ್ ದಸರಾ ಮಾಡ್ತೀವಿ, ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ, ಮತ್ತೆ
ಮಾತುಕತೆ ಆಗಿದೆ. ಅದೇನಂದ್ರೆ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಿದ್ರೆ ನಮ್ಗ ಸಿಎಂ ಮಾಡ್ರಿ ಅನ್ನೋ ಚರ್ಚೆ ನಡೆದಿದೆ. ನಿಮ್ ಜೊತೆ ಹೇಳಿದ್ರಂಗ ಅಲ್ಲ, ನಿನ್ ಜೊತೆ ಹೇಳಿದ್ರೇನೆ ಹಂಗಂತ, ನಿನ್ ಜೊತೆ ಹೇಳಿದ್ರ ನೀನು ಈ ಊಹೆ ಮಾಡ್ಕೊಳ್ಳೋದು ಬೇಡ. ನಿನ್ ಜೊತೆ ಹೇಳಿದ್ರ ಹೇಳಿಲ್ಲ ಅಂದ್ರೆ ಬಿಡು. ಏ ಕೇಳ್ರಿ, ಇಲ್ಲಿ ಬಿಟ್ಟು ಸಭೆ ಮಾಡೋದೇನು ಉದ್ದೇಶ ಅಂತ? ಯಾರು ಯಾರ ಜೊತೆ? ಖರ್ಗೆ ಅವ್ರ ಜೊತೆ. ಖರ್ಗೆ ಅವ್ರು ಏನಾಗಿದ್ದರು? ಎಐಸಿಸಿ ಪ್ರೆಸಿಡೆಂಟ್. ಇವ್ರು ಏನಾಗಿದ್ದರು? ಮತ್ತೆ ಮಿನಿಸ್ಟ್ರು ಎಐಸಿಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಕಲ್ಪಿಸೋದೇನು? ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್, ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪ? ಸಿ ನೋಡ್ರಿ, ಈ ಊಹಾ ವಾರ್ತೆ ಇದೆಯಲ್ಲ, ಇದು ಬಿಡಬೇಕು. ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು, ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ? ನಾ ಡೆಲ್ಲಿಗೆ ಹೋಗಲ್ರಿ, ಯಾವನ ಎಷ್ಟು ಸಾರಿ ಕೇಳ್ತೀಯ ಅದನ್ನ? ಒಂದ್ ವಿಷಯ ಸರ್, ನಾ ಡೆಲ್ಲಿಗೆ ಹೋಗಲ್. ಯಾರು ಹೇಳ್ಕೊಟ್ಟವ್ರು ನಿನ್ಗೆ? ಯಾರ ಮಾಹಿತಿ ಬತ್ತರಿಗೆ ಕೊಟ್ಟವ್ರು? ಯಾರ್ರಿ ಮಾಹಿತಿ? ನಾ ನಿನ್ಗೆ ಮಾಹಿತಿ ಯಾರ್ರಿ ಕೊಟ್ರು? ಸುಮ್ಮನೆ ನೀವು ನೋಡ್ರಿ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲದವ್ರು ಹಿಂಗೆ ಆಗೋದು. ನಿಮ್ಗೆ ಇನ್ವೆಸ್ಟಿಗೇಷನ್ ಇಲ್ಲ, ಏನಿಲ್ಲ, ಸುಮ್ಮನೆ ಯಾರೋ ಹೇಳಿದ್ರು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ. ಎಲ್ಲಿ ಹೇಳಿದ್ದೀನಿ? 27-28ಗೆ ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? ಹೇಳಿದ್ದೀನಾ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.